ಜೈ ಹಿಂದ್. ಎಸ್ಎಸ್ಸಿ ಎಂಟಿಎಸ್ 2023 ಎಕ್ಸಾಮ್ಸ್ಗಳು ಮತ್ತೆ ಆಗಲಿಕ್ಕೆ ಹೋಗ್ತಾ ಇದ್ದಾವೆ. ಸೊ ಈಗಾಗಲೇ ಎಸ್ಎಸ್ಸಿ ಎಂಟಿಎಸ್ ಎಕ್ಸಾಮದ್ದು ಒಂದು ಹಂತದಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಎಕ್ಸಾಮನ್ನು ತೆಗೆದುಕೊಂಡಾರೆ. ಆಮೇಲೆ ಅದೇ ರೀತಿ ಈಗ ಇನ್ನೊಂದು ಹಂತದಲ್ಲಿ ಅಂತಂದರೆ 13/6/2023 20/6/2023 ಮತ್ತೆ ಒಂದು ಹಂತದಲ್ಲಿ ಉಳಿದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಎಸ್ಎಸ್ಸಿ ಎಂಟಿಎಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ, ಇದರ ಹಿಂದೆ ಆಗಿರುವಂತಹ ಒಂದು ಹಂತದಲ್ಲಿ ಇಂಗ್ಲೀಷ್ದ ಯಾವ ರೀತಿ ಇರುವಂತಹ ಪ್ಯಾಟರ್ನ್ ಬಂದಿತ್ತು, ಆಮೇಲೆ ಈ ಪ್ಯಾಟರ್ನ್ ಇರುವಂತಹ ಕೆಲವೇ ಟಾಪಿಕ್ಸ್ಗಳಲ್ಲಿ ಮುಗಿದು ಹೋಗಿತ್ತು. ಎಲ್ಲ ಶಿಫ್ಟ್ಗಳಲ್ಲಿಯೂ ಕೂಡ ಅದೇ ಪ್ಯಾಟರ್ನು ಅದೇ ಟಾಪಿಕ್ಸ್ಗಳನ್ನು ಕೇಳಿಕೊಂಡು ಎಕ್ಸಾಮ್ಗಳನ್ನು ಮುಗಿಸಿದ್ದಾರೆ. ಸೊ ಹಾಗಾದರೆ ಈಗ ನೆಕ್ಸ್ಟ್ ಬರುವಂಥ ಏನು ಹಂತ ಇದೆ, 13/6/2023 ಈ ಒಂದು ಹಂತದಲ್ಲಿ ಇಂಗ್ಲೀಷ್ ಯಾವ ರೀತಿ ಇರುವಂತಹ ಟಾಪಿಕ್ಸ್ಗಳನ್ನು ಕೇಳಬಹುದು ಅಥವಾ ಹೇಗಿರುತ್ತೆ, ಆಮೇಲೆ ಹಿಂದೆ ಹೇಗಿತ್ತೋ ಹಾಗೆ ಇರುತ್ತಾ ಸೇಮ್ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡದೆ. ಸೊ ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ, ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಮತ್ತು ಮೊದಲನೇದಾಗಿ ಕೆಲವೊಂದಿಷ್ಟು ನಿಮ್ಮ ಪ್ರಶ್ನೆಗಳು ಇರ್ತವೆ. ಸೊ ಆ ಪ್ರಶ್ನೆಗಳು ಏನೆಲ್ಲ ಇದ್ದಾವೆ, ನಿಮ್ಮ ಮುಖ್ಯವಾಗಿರುವಂತಹ ನಿಮ್ಮ ಪ್ರಶ್ನೆಗಳ ಸೊ ಆ ಮುಖ್ಯವಾಗಿರುವಂತಹ ಪ್ರಶ್ನೆಗಳಿಗೆ ಏನೆಲ್ಲ ಆನ್ಸರ್ಸ್ಗಳಿದಾವು ಅನ್ನೋದನ್ನು ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಈಗಿನವರೆಗೆ ಯಾವ ರೀತಿ ಎಕ್ಸಾಮ್ ಆಯಿತು, ಈಗಿನವರೆಗೆ ಎಕ್ಸಾಮ್ ಇರುವಂಥದ್ದು ಹೇಗಿತ್ತು, ಎಕ್ಸಾಮ ಹೇಗೆ ಇತ್ತು, ಈಗಿನವರೆಗೆ ಹೇಗಿತ್ತು ಅಂತಂದರೆ ಇದ್ರ ಹಿಂದೆ ಹೇಗಿತ್ತು, ಈಸಿ ಇತ್ತಾ. ಸೊ ಈ ಇಂಗ್ಲೀಷ್ದ ಬಗ್ಗೆ ಅಷ್ಟೇ ನಾನು ಮಾತಾಡ್ತಾ ಇರುವಂಥದ್ದು ಈ ಒಂದು ವಿಡಿಯೋದಲ್ಲಿ. ಸೊ ಈಸಿ ಇತ್ತ ಅಥವಾ ಮಾಡರೇಟ್ ಇತ್ತ ಅಥವಾ ಬಹಳ ಒಂದು ಡಿಫಿಕಲ್ಟ್ ಇತ್ತ. ಸೊ ಹಿಂದಿನ ಒಂದು ಶಿಫ್ಟ್ಗಳಲ್ಲಿ ಎಲ್ಲ ಶಿಫ್ಟ್ಗಳಲ್ಲಿ ನಾವು ನೋಡೋದಾದರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ ಇಂಗ್ಲೀಷ್ದಲ್ಲಿ, ಸೊ ಈಸಿದಿಂದ ಮಾಡರೇಟ್ ಇತ್ತಿದ್ದು. ಏನಿತ್ತಿದ್ದು, ಈಸಿದಿಂದ ಮಾಡರೇಟ್ ಇರುವಂಥದ್ದಿತ್ತು. ಅಷ್ಟು ನಾವು ಈಸಿನೂ ಅನ್ನಕ್ಕೆ ಬರೋಂಗಿಲ್ಲ, ಅಷ್ಟು ನಾವು ಮಾಡರೇಟು ಅನ್ನೋಂಗಿಲ್ಲ, ಡಿಫಿಕಲ್ಟ್ ಅಂತೂ ಇಲ್ಲವೇ ಇಲ್ಲ. ಸೊ ಹೀಗಾದರೆ ಹಿಂದಿನ ಒಂದು ಶಿಫ್ಟ್ಗಳಲ್ಲಿ ಡಿಫಿಕಲ್ಟ್ ಇಲ್ಲ ಅಂದಮೇಲೆ ಈಗೂ ಕೂಡ ಡಿಫಿಕಲ್ಟ್ ಬರೋದಿಲ್ಲ. ನಿಮಗೆ ಈಸಿದಿಂದ ಮಾಡರೇಟನ್ನೇ ಸಿಗುತ್ತೆ. ಇದರಲ್ಲಿ ಈಸಿ ಇರುವಂತಹ ಕೆಲವೊಂದಿಷ್ಟು ಕ್ವಶನ್ಸ್ಗಳು, 15 ಕ್ವಶನ್ಸ್ಗಳು, ಇನ್ನೂ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಮಾಡರೇಟ್ ಲೆವೆಲ್ದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇದ್ದಾವೆ. ಸೊ ಬಹಳ ಈಸಿ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಡಿಫಿಕಲ್ಟ್ ಪೇಪರ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ಆಮೇಲೆ ಈಗ ನೆಕ್ಸ್ಟ್ ಏನು ಮುಂದೆ ಆಗ್ಲಿಕ್ಕೆ ಹೋಗ್ತಾ ಇದ್ದಾವೆ ಶಿಫ್ಟ್ಗಳು, 13/6/2023 ಈ ಎಲ್ಲ ಶಿಫ್ಟ್ಗಳಲ್ಲಿಯೂ ಕೂಡ ಸೇಮ್ ಬರುವಂಥದ್ದನ್ನೇ ಬರುತ್ತೆ ಅಂತ. ನಾವು ಈ ರೀತಿ ಏನು ಬರ್ತಾ ಇತ್ತು ಕ್ವಶನ್ ಪೇಪರ್, ಅದೇ ರೀತಿ ಕ್ವಶನ್ ಪೇಪರ್ ಈ ಶಿಫ್ಟ್ಗಳಲ್ಲಿ ಕೂಡ ಬರುತ್ತೆ ಅಂತ ನಾವು ಅನುಮಾನ ಮಾಡಿದ್ದೇವೆ, ಒಂದು ಊಹೆಯನ್ನು ಮಾಡ್ಕೊಂಡೇವಿ. ಆಮೇಲೆ 99.99% ಇದು ಸತ್ಯವಾಗಿರುವಂಥದ್ದನ್ನೇ ಆಗಿರುತ್ತೆ, ಇದೇ ರೀತಿ ಇರುವಂಥದ್ದು ಒಂದು ಬರುತ್ತೆ. ಆಮೇಲೆ ಈಗ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ನಿಮ್ಮದು ಯಾವ ಚಾಪ್ಟರ್ಸ್ಗಳು ಇಂಪಾರ್ಟೆಂಟ್ ಇವೆ, ಯಾವ ಯಾವ ಚಾಪ್ಟರ್ಸ್ಗಳು ಇಂಪಾರ್ಟೆಂಟ್ ಇವೆ ಅನ್ನೋದನ್ನು ನಮಗೆ ಗೊತ್ತಿಲ್ಲ ಸರ್, ಹೇಳ್ರಿ ಒಂದು. ಸೊ ಈಗಾಗಲೇ ನಿಮಗೆ ಹಿಂದಿನ ಒಂದು ಶಿಫ್ಟ್ಗಳಲ್ಲಿ ನೋಡೋದಾದರೆ ಟೆನ್ಸ್ ಇರುವಂಥದ್ದು ಬಹಳ ಇಂಪಾರ್ಟೆಂಟ್ ಇದೆ, ಇದನ್ನು ನೀವು ಇದ್ರ ಮೇಲೇ ಕ್ವಶನ್ಸ್ಗಳು ಬಂದಾವೆ. ಆಮೇಲೆ ವರ್ಬ್ ಚಾಪ್ಟರ್ ನೋಡ್ಕೊಡ್ರಿ, ಇದರಿಂದ ನಿಮಗೆ ಬೇಸಿಕ್ ಆಗಿರುವಂತಹ ಕ್ವಶನ್ಸ್ಗಳ ಕೇಳಲಾಗ್ತಾ ಇದೆ ವರ್ಬ್ ಚಾಪ್ಟರು. ಇದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನೋಡಬೇಕಾಗಿರುವಂಥದ್ದು ಏನು ಅಂತಂದರೆ ಕನ್ಫ್ಯೂಸಿಂಗ್ ಪೇರ್ಗಳನ್ನು ನೋಡ್ಕೊಡ್ರಿ, ಇದರಿಂದ ಬಹಳಷ್ಟು ಬರ್ತಾ ಇದ್ದಾವೆ. ಕನ್ಫ್ಯೂಸಿಂಗ್ ಪೇರ್ದ PDF ನಾನು ನಿಮಗೆ ಅವೈಲೇಬಲ್ ಮಾಡಿಸೇನಿ, ಯಾರೆಲ್ಲ ಕೋರ್ಸ್ಗೆ ಜಾಯ್ನ್ ಆಗಿರ ಸೊ ಅದನ್ನು ನೀವು ನೋಡ್ಕೊಡ್ರಿ. ಟೋಟಲ್ ಆಗಿ ನಮ್ಮ ಕೋರ್ಸ್ದಲ್ಲಿ 3 PDFಗಳನ್ನು ನಿಮಗೆ ಕೊಟ್ಟೇನಿ, ಇದರಿಂದನೇ ಬಹಳಷ್ಟು ಕ್ವಶನ್ಸ್ಗಳು ಬರ್ತಾವೆ. ಇದರಿಂದ ನಿಮಗೆ ಇಲ್ಲ ಅಂತಂದ್ರೆ ಒಂದು 10 ಕ್ವಶನ್ಸ್ಗಳು ನಿಮಗೆ ಆ PDFಗಳಿಂದ ನೋಡ್ಲಿಕ್ಕೆ ಸಿಗ್ತಾ ಇದ್ದಾವೆ ಇಂಗ್ಲೀಷ್ದಲ್ಲಿ. ಓಕೆ, ಸೊ ಹಾಗಾಗಿ ಅವುಗಳನ್ನು ಚೆನ್ನಾಗಿ ನೋಡಿರಿ, ಚೆನ್ನಾಗಿ ಓದ್ಕೊಡ್ರಿ 3 PDFಗಳನ್ನು. ಆಮೇಲೆ ಕನ್ಫ್ಯೂಸಿಂಗ್ ಪೇರ್ಸ್ಗಳನ್ನು ನೋಡ್ಕೊಡ್ರಿ, ಈ ಕನ್ಫ್ಯೂಸಿಂಗ್ ಪೇರ್ಸ್ಗಳನ್ನು ಬಹಳಷ್ಟು ಕ್ವಶನ್ಸ್ಗಳು ನಮಗೆ ಇದರಿಂದ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಇದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಕನ್ಜಂಕ್ಷನ್ ಟಾಪಿಕನ್ನು ಸಂಪೂರ್ಣವಾಗಿ ನೋಡ್ಕೊಡ್ರಿ. ಇದಾದಮೇಲೆ ಕೆಲವೊಂದಿಷ್ಟು ಟಾಪಿಕ್ ಕ್ವಶನ್ಸ್ಗಳು ನೌನ್ ಮತ್ತು ಪ್ರೊನೌನ್ಸ್ಗಳ ಮೇಲೆ ಬರ್ತಾ ಇದ್ದಾವೆ. ಇವೆಲ್ಲ ಹಿಂದೆ ಬಂದಿರುವಂತಹ ಮೇನ್ ಟಾಪಿಕ್ಸ್ಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇದಾದಮೇಲೆ ಇನ್ನೊಂದು ಏನು ಅಂತಂದರೆ ಪ್ರಿಪೋಸಿಷನ್. ಸೊ ಇದು ಇಂಪಾರ್ಟೆಂಟ್, 6 ಟಾಪಿಕ್ಸ್ಗಳಿದ್ದಾವೆ ಇಲ್ಲಿ. ಈ 6 ಟಾಪಿಕ್ಸ್ಗಳನ್ನು ನೀವು ನೋಡ್ಕೊಂಡಿದ್ದೆ ಆದಲ್ಲಿ ಈಸಿಯಾಗಿ ನಿಮಗೆ ಮಾಡ್ತಾರೆ, ಮಾಡ್ಬೋದು ನೀವು ಈಸಿಯಾಗಿ
ಎಕ್ಸಾಮನ್ನ ಕ್ಲಿಯರ್ ಮಾಡ್ಬೋದು ಈ ಟಾಪಿಕ್ಸ್ಗಳಿಂದ. ಇದಾದ್ಮೇಲೆ ಯಾವುದು ಇಂಪಾರ್ಟೆಂಟ್ ಇಲ್ಲ, ಇಂಪಾರ್ಟೆಂಟ್ ಇಲ್ಲ ಅಂದ ತಕ್ಷಣ ಇದನ್ನು ಓದೋದು ಬಿಡೋದಲ್ಲ, ಆದರೂ ಕೂಡ ಇದನ್ನು ಕೂಡ ಓದ್ಕೋಬೇಕು. ಆದರೆ ಇವುಗಳ ಮೇಲೆ ಕ್ವಶನ್ ಕೇಳ್ತಾ ಇಲ್ಲ, ಇವುಗಳ ಮೇಲೆ ಏನು ಮಾಡ್ತಾ ಇಲ್ಲ, ಕ್ವಶನ್ನ ಕೇಳುತ್ತಿಲ್ಲ, ಇವುಗಳ ಮೇಲೆ ಕ್ವಶನ್ ಕೇಳ್ತಾ ಇಲ್ಲ. ಯಾವುದು ಅಂತಂದರೆ ಒಂದನೇದು ಆಡ್ಜೆಕ್ಟಿವ್ ಮೇಲೆ ಯಾವುದು ಕ್ವಶನ್ ಇಲ್ಲ, ಇದಾದಮೇಲೆ ನೆಕ್ಸ್ಟ್ ಆಡ್ವರ್ಬ್ ಮೇಲೆಯೂ ಕೂಡ ಯಾವುದೇ ಕ್ವಶನ್ ಇಲ್ಲ. ಇದಾದಮೇಲೆ ಗ್ರಾಮರ್ ಟಾಪಿಕ್ಸ್ಗಳನ್ನು ನಾವು ನೋಡೋದಾದರೆ ಗ್ರಾಮರ್ ಟಾಪಿಕ್ಸ್ಗಳನ್ನು ಯಾವುದು ಕೇಳಿಲ್ಲ, ಇನ್ನೂವರೆಗೂ ಕೂಡ ಕೇಳಿಲ್ಲ ಅಂತಂದರೆ ನಿಮ್ಗೆ ಗೊತ್ತಿದೆ. ವಾಯ್ಸಸ್ ಮೇಲೆ, ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮೇಲೆ ನಿಮ್ಗೆ ಇನ್ನೂವರೆಗೂ ಕೇಳಿಲ್ಲ. ನರೇಷನ್, ನರೇಷನ್ ಮೇಲೆ ಕ್ವಶನನ್ನು ಕೇಳಿಲ್ಲ. ಸೊ ನರೇಷನ್ ಅಂತಂದರೆ ಏನು ಬರ್ತೈತ್ರಿ, ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಸ್ಪೀಚ್, ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಸ್ಪೀಚ್ ಬಗ್ಗೆನೂ ಕೂಡ ಕೇಳಿಲ್ಲ. ಇದಾದಮೇಲೆ ಪ್ಯಾಸೇಜು, ಪ್ಯಾಸೇಜ್ ಮೇಲೂ ಕೂಡ ಕ್ವಶನ್ ಕೇಳಿಲ್ಲ. ಇದಾದಮೇಲೆ ನೆಕ್ಸ್ಟ್ ಪಿ ಕ್ಯೂ ಆರ್ ಎಸ್, ಇದಕ್ಕೆ ಏನಂತೀವಿ ನಾವು, ಪ್ಯಾರಾಜಂಬಲ್, ಪ್ಯಾರಾಜಂಬಲ್, ಇದ್ರ ಮೇಲೆ ಕೂಡ ಕ್ವಶನ್ ಕೇಳಿಲ್ಲ. ಈ ಟಾಪಿಕ್ಸ್ಗಳ ಮೇಲೆ ಕ್ವಶನ್ ಕೇಳಿಲ್ಲ, ಇವುಗಳ ಮೇಲೆ ಹೆಚ್ಚು ಫೋಕಸ್ ಮಾಡಬೇಡ್ರಿ. ಈಗಲೂ ಕೂಡ 13ರಿಂದ ಏನಾಗ್ತಾ ಇದೆ, ಇದು 13ನೇ ಒಂದು ಶಿಫ್ಟ್ದಲ್ಲಿ ಕೂಡ ಇದನ್ನು ಕೂಡ ಕೇಳೋದಿಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ನಾವು 1ನೇ ದಿನದ್ದು ಅಂತಂದರೆ 13/6/2023 ಏನು ಕ್ವಶನ್ ಆಗ್ತಾ ಇದೆ, ಒಂದು ಎಕ್ಸಾಮ್ ನಡೀತಾ ಇದೆ, ಅದನ್ನು ಕೂಡ ನಾವು ಅನಲೈಸ್ ಮಾಡಿ ನೋಡೋಣ. ಇದು ಕೂಡ ಸೇಮ್ ಇದರ ಹಿಂದಿನ ಒಂದು ಪ್ಯಾಟರ್ನ್ದಲ್ಲಿಯೇ ಬಂತು ಅಂತಂದರೆ ಊದಿರುವಂತಹ ಎಲ್ಲ 20ನೇ ತಾರೀಕುವರೆಗೆ ಇರುವಂತಹ ಎಲ್ಲ ಶಿಫ್ಟ್ಗಳು ಸೇಮ್ ಪ್ಯಾಟರ್ನಲ್ಲಿ ಬರ್ತವೆ. ಇವತ್ತು 1ನೇ ದಿನ ನಿಮಗೆ, ಇವತ್ತು ರಾತ್ರಿ ನಿಮಗೆ 7 ಗಂಟೆವರೆಗೆ ನಾನು ಎಲ್ಲ ಇವತ್ತಿನ 13ನೇ ತಾರೀಕಿನ ಎಲ್ಲ ಶಿಫ್ಟ್ಗಳ ಏನು ಮಾಡ್ತೀನಿ, ಕ್ವಶನ್ಸ್ಗಳನ್ನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. 7 ಗಂಟೆಗೆ ನಿಮಗೆ ವಿಡಿಯೋ ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆ ಪಡ್ಕೋಬೇಕು ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತಿ. ಸೊ ಅಲ್ಲಿ ನೀವು ಏನು ಮಾಡ್ಬೋದು, ಆ ಒಂದು ನಮ್ಮ ಈಸಿ ಕ್ಲಾಸಸ್ ಅಂತೇಳಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಿ ಕೆಳಗಡೆ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಈ ಒಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನಿಮಗೆ 13ನೇ ತಾರೀಕದ್ದು ಅಥವಾ ಹಿಂದಿನ ಎಲ್ಲ ಒಂದು ಏನಾಗ್ತಾವೆ ಅಂತಂದರೆ ಎಲ್ಲ ಟಾಪಿಕ್ಸ್, ಎಲ್ಲ ಒಂದು ಶಿಫ್ಟ್ಗಳ ಅನಲೈಸ್ ಇರುವಂತಹ ನಾನು ನಿಮಗೆ ಹಾಕ್ತೇನೆ. ಓಕೆ, ಇದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಬಹಳಷ್ಟು ಜನ ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇದ್ರು ಏನು ಅಂತಂದರೆ, ಸೊ ವೊಕ್ಯಾಬುಲರಿ ಬಗ್ಗೆ ಕೇಳ್ತಾ ಇದ್ರು. ಎದ್ರ ಬಗ್ಗೆ ಕೇಳ್ತಾ ಇದ್ರು? ವೊಕ್ಯಾಬುಲರಿ. ಸೊ ವೊಕ್ಯಾಬುಲರಿ ಹೇಗೆ ಮಾಡೋದು, ವೊಕ್ಯಾಬುಲರಿ ಹೇಗೆ ಇರಬೇಕು ನಮ್ಮದು ತಯಾರಿ, ಇದನ್ನ ಬಗ್ಗೆ ಕೇಳ್ತಾ ಇದ್ರು. ಇದರಿಂದ ನಮಗೆ 10 ಕ್ವಶನ್ಸ್ಗಳು ಬರ್ತವೆ. ಕ್ವಶನ್ಸ್ಗಳು ಎಷ್ಟು ಬರ್ತವೆ, 10 ಕ್ವಶನ್ಸ್ಗಳು ಬರುವುದರಿಂದ. ಸೊ ಮೊಟ್ಟ ಮೊದಲನೇದಾಗಿ ನೋಡ್ರಿ, ವೊಕ್ಯಾಬುಲರಿ ಎಲ್ಲಿಂದ ಕ್ವಶನ್ ಬರಾಕತ್ತಾವು ಅಂತಂದರೆ 80% ಇರುವಂಥದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸ್ದಿಂದ 80% ಬರ್ತಾ ಇದ್ದಾವೆ. ಇದಾದಮೇಲೆ 20% ಇರ್ತಕ್ಕಂಥದ್ದು ನ್ಯೂ ವರ್ಡ್ಸ್ಗಳು ಬರ್ತಾ ಇದ್ದಾವೆ, ಅಂದರೆ ಹೊಸದಾಗಿರುವಂಥ ವರ್ಡ್ಸ್ಗಳು 20% ಇದ್ದಾವೆ. 80% ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಈಗಾಗಲೇ ನಿಮಗೆ ನಾನು PDFದಲ್ಲಿ ನಮ್ಮ ಕೋರ್ಸನ್ನು ಪರ್ಚೇಸ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ 3 PDF ಏನು ಕೊಟ್ಟೇನಿ, ಅದರಲ್ಲಿ ನಾನು ಸಿನಾನಿಮ್, ಆಂಟಾನಿಮ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಎಲ್ಲವುಗಳ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಿಂದ ಬಂದಿರುವಂತಹ ಎಲ್ಲವುಗಳನ್ನು ನಾನು ನಿಮಗೆ ಅದರಲ್ಲಿ ಜಾಯಿಂಟ್ ಮಾಡಿ ಕೊಟ್ಟೇನೆ. ಅವುಗಳನ್ನು ನೀವು ಓದ್ಕೊಂಡ್ರೆ ಸಾಕು, 80% ವೊಕ್ಯಾಬುಲರಿ ನಮ್ಮ PDFದಿಂದನೇ ನೀವು ಕವರ್ ಮಾಡ್ತೀರಾ. ಎಲ್ಲೋ ಹೊಸದಾಗಿ ಬರುವಂತಹ ಒಂದು 20 ನ್ಯೂ ಆಗಿ ಬಂದಿರುವಂತಹ ವೊಕ್ಯಾಬುಲರಿಯನ್ನು ನೀವು ಬೇರೆ ಕಡೆಯಿಂದ ನೀವು ಓದ್ಕೋಬಹುದು, ಅಥವಾ ನಮ್ಮಲ್ಲಿ ಇರುವಂತಹ ಇನ್ನೂ ಎಕ್ಸ್ಟ್ರಾ ಇರುವಂತಹ ಏನು PDFದಲ್ಲಿ ಕೊಟ್ಟಿರುವಂತಹ ವರ್ಡ್ಸ್ಗಳಿದಾವೆ ಅವುಗಳನ್ನು ಕೂಡ ನೀವು ರೆಫರ್ ಮಾಡ್ಬೋದು, ಅದರಿಂದ ಕೂಡ ಬಂದರೆ ಬರ್ಬೋದು. ಆದರೆ 80% ಇರುವಂಥದ್ದು ಪ್ರೀವಿಯಸ್ ಇಯರ್ ಕ್ವಶನ್ದಿಂದನೇ ಬರ್ತಾ ಇದ್ದಾವೆ. ಈಗಾಗಲೇ ನಾವು ಇದನ್ನು ಹೆಂಗೆ ಹೇಳ್ತಾ ಇದ್ದೀವಿ, ಪ್ರೀವಿಯಸ್ ಇಯರಿಗೆ ಏನು ಶಿಫ್ಟ್ಗಳಾಗ್ಯಾವೆ ಅದರ ಒಂದು ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ, 80% ಪ್ರೀವಿಯಸ್ ಇಯರ್ದಿಂದನೇ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಅವುಗಳನ್ನು ನೀವು ಚೆನ್ನಾಗಿ ನೋಡ್ಕೊಳ್ರಿ ಎಲ್ಲ PDFಗಳನ್ನು, 3 PDF. ಸೊ ಇದು ಏನು ಅಂತಂದರೆ ಯಾವ ರೀತಿ ನಾವು ನೋಡ್ಕೋಬೇಕು ಅಂತೇಳಿ ಆಯಿತು. ಈಗ ನಮ್ಮ ಈಸಿ ಕ್ಲಾಸಸ್ದಲ್ಲಿ ನಿಮಗಾಗಿ MTSಗೆ ಇರುವಂತಹ ಕಂಪ್ಲೀಟ್ ಪ್ಯಾಕೇಜ್ ಅವೈಲೇಬಲ್ ಇದೆ, ಓನ್ಲಿ 999 ರುಪೀಸ್ದಲ್ಲಿ. ಸೊ ಇದನ್ನು ನೀವು ಪಡಿಬಹುದು. ಇದರಲ್ಲಿ ನಿಮಗೆ GK, ಇಂಗ್ಲೀಷು, ಮ್ಯಾಥ್ಸು, ರೀಸನಿಂಗು ಎಲ್ಲ ಈ 4 ಸಬ್ಜೆಕ್ಟ್ಗಳ ವಿಡಿಯೋಸ್ ಪ್ಲಸ್ PDF ನೋಟ್ಸ್ಗಳು ಸಿಗುತ್ತಾ ಇದ್ದಾವೆ. ಇಂಗ್ಲೀಷ್ದಲ್ಲಿ ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ, 3 PDF ಮುಖ್ಯವಾಗಿ ನಾವು ನಿಮಗೆ ಕೊಡ್ತೇವೆ ಇಂಗ್ಲೀಷ್ದಲ್ಲಿ. ಇದರಲ್ಲಿ ವೊಕ್ಯಾಬುಲರಿ, ಗ್ರಾಮರ್ಗೆ ಸಂಬಂಧ ಇರುವಂಥದ್ದು ಪ್ರತಿಯೊಂದ್ರದ ಮಾಹಿತಿ ನಿಮಗೆ ಸಿಗ್ತಾ ಇದೆ 3 PDFಗಳಲ್ಲಿ. ಅದರ ಜೊತೆಗೆ ನಿಮಗೆ ಸಿಗ್ತಾ ಇದೆ ಮಾಕ್ ಟೆಸ್ಟ್ಗಳು, ಮಾಕ್ ಟೆಸ್ಟ್ಗಳನ್ನು ನೀವು ಕೊಡಬಹುದು. ಸೊ 5 ಸೆಟ್ಗಳ ಒಂದು ಮಾಕ್ ಟೆಸ್ಟ್ ನಿಮಗೆ ಕೊಡ್ತಾ ಇದ್ದೇವೆ, ಇದ್ರ ಜೊತೆಗೆ ಫ್ರೀಯಾಗಿ ಅದನ್ನು ಕೂಡ ನೀವು ಪಡ್ಕೊಂಡು ಮಾಕ್ ಟೆಸ್ಟನ್ನು ನೀವು ಕೊಡಬಹುದು.
ಸೊ ಇದಿಷ್ಟೆಲ್ಲ ನಿಮಗೆ ಇದು ಎಮ್ ಟಿ ಎಸ್ ದಲ್ಲಿ ಸಿಗ್ತಾ ಇದೆ, ಎಮ್ ಟಿ ಎಸ್ ಕಂಪ್ಲೀಟ್ ಪ್ಯಾಕೇಜ್ ಅಲ್ಲಿ. ಸೊ ಓನ್ಲಿ 999 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್, ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಡ್ರಿ. ಓಕೆ, ಸೊ ಇದು ಎಮ್ ಟಿ ಎಸ್ ಬಗ್ಗೆ. ಆಮೇಲೆ ಇನ್ನೊಂದು ಹೊಸದಾಗಿ ನಿಮಗೆ ಒಂದು ನ್ಯೂ ಗುಡ್ ನ್ಯೂಸ್ ಏನು ಅಂತಂದರೆ, SSC MTS ಈಗಾಗಲೇ ಎಕ್ಸಾಮ್ ಕೂಡ ನಡೀತಾ ಇದೆ 13ರಿಂದ. ಸೊ ನ್ಯೂ ಕಾಲ್ ಫಾರ್ಮ್, ನ್ಯೂ ಒಂದು ವೇಕೆನ್ಸಿಯ ಕಾಲ್ ಫಾರ್ಮ್ ಇರುವಂಥದ್ದು ಯಾವಾಗ ಆಗ್ಲಿಕ್ಕೆ ಹೋಗ್ತಾ ಇದೆ, ಈಗಾಗಲೇ ನಿಮ್ಗೆ ಗೊತ್ತಿದೆ 14/6/2023 ಅಂದರೆ ನಾಳೆನೆ ಏನಾಗ್ತಾ ಇದೆ, ಹೊಸದಾಗಿರುವಂಥ ಕಾಲ್ ಫಾರ್ಮ್ ಆಗ್ತಾ ಇದೆ. ಆ ಎಕ್ಸಾಮ್ಗೆ ಕೂಡ ನಿಮಗೆ ಈ ಕೋರ್ಸ್ ಹೆಚ್ಚಿನ ಇದರೊಳಗೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ಜಾಯ್ನ್ ಆಗಬಹುದು ಈ SSC MTS ಕಂಪ್ಲೀಟ್ ಪ್ಯಾಕೇಜ್ಗೆ. ಸೊ ಅದ್ರ ಜೊತೆಗೆ ನಿಮಗೆ ಸಪ್ರೇಟಾಗಿ ಕ್ಲಾಸಸ್ಗಳು ಬೇಕು ಅಂತಂದರೆ ಕೂಡ ನೀವು ತೊಗೋಬಹುದು. ಸೊ ಟೋಟಲ್ ಆಗಿ ಒಂದು GK ಕೋರ್ಸ್ ಇದೆ 500ದಲ್ಲಿ, ಇಷ್ಟೆಲ್ಲ ಸಿಲೆಬಸ್, ಇಷ್ಟೆಲ್ಲ ಸಬ್ಜೆಕ್ಟ್ಗಳ ವಿಡಿಯೋಸ್ PDF ನೋಟ್ಸ್ಗಳು ಸಿಗ್ತವೆ. ರೀಸನಿಂಗ್ ಇದೆ 500 ರುಪೀಸ್ದಲ್ಲಿ, ಅಡ್ವಾನ್ಸ್ ಮ್ಯಾಥ್ಸ್ ಇದೆ 700 ರುಪೀಸ್ದಲ್ಲಿ, ಇಂಗ್ಲೀಷ್ ಕೋರ್ಸ್ ಇದೆ ಪ್ಯಾಕೇಜು ಓನ್ಲಿ 500ದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು 8861927838 ನಂಬರ್. ಸೊ ಇಷ್ಟೆಲ್ಲ ಇರುವಂಥದ್ದು ಇಂಗ್ಲೀಷ್ ಪ್ಯಾಟರ್ನ್ ಯಾವ ರೀತಿ ಇತ್ತು, ಯಾವ ರೀತಿ ಎಕ್ಸಾಮ್ಸ್ದಲ್ಲಿ ಬರ್ತಾ ಇದ್ದಾವೆ, ಆಮೇಲೆ ಇವತ್ತಿನಿಂದ ಮತ್ತೆ ಪ್ರಾರಂಭವಾಗ್ತಾ ಇದ್ದಾವೆ SSC MTS ಶಿಫ್ಟ್ಗಳು. ಸೊ ಇವತ್ತು ರಾತ್ರಿ ಭೇಟಿ ಆಗೋಣ, ಮತ್ತೆ ಒಂದು ಇವತ್ತಿನ ಒಂದು ಎಕ್ಸಾಮ್ ಆಗಿರುವಂತಹ ಅವುಗಳ ಅನಲೈಸ್ದೊಂದಿಗೆ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.